ಕೃಷ್ಣ ಅವರು ಸರ್ ಒಂದೇ ನಿಮಿಷ ಕೃಷ್ಣ ಕೃಷ್ಣ ಅವರು ಭಾಳಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಎರಡನೇ ಮಾತಿಲ್ಲ, ಅದನ್ನು ಸಿಲೆಕ್ಟಿವ್ ಆಗಿ ಏನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅದು ಅವರ ವ್ಯಕ್ತಿತ್ವಕ್ಕೆ ಸರಿಯಲ್ಲ. ನಾನು ಹೇಳ್ತೇನೆ ಕೇಳಿ, ಐ ನೋ ಈಸ್ ನಾಲೆಜ್. ಅದನ್ನು ಹೆಂಗೆ ವಾಸ್ತವಾಂಶವನ್ನು ಹೆಂಗೆ ತಿರುಚಬೇಕನ್ನುವಂಥ ಕಲೆ ಅವ್ರು ಕಲ್ತುಬಿಟ್ಟಿದ್ದಾರೆ. ಆಮೇಲೆ ನಾವು ಈ ಕಡೆ ಹೊಗಳಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಹೇಳ್ತೇನೆ ಕೇಳಿ, ಒಂದು ನಿಮಿಷ ಕೃಷ್ಣ ಅವರೇ ನೀವು ಹೊಗಳಿ ಅಂತ ನಾವು ಎಕ್ಸ್ಪೆಕ್ಟೇ ಮಾಡೋದಿಲ್ಲ. ನೀವು ಹೊಗಳಿ ಅಂತ ಎಕ್ಸ್ಪೆಕ್ಟೇ ಮಾಡೋದಿಲ್ಲ. ನೀವು ಟೀಕೆ ಮಾಡಿದಷ್ಟು ನಮಗೆ ಒಳ್ಳೆಯದು. ನೀವು ಟೀಕೆ ಮಾಡಿದಷ್ಟು ಸತ್ಯಾಂಶವನ್ನು ಜನರಿಗೆ ಹೇಳೋಕ್ಕೆ ನನಗೂ ಅವಕಾಶ ಸಿಗ್ತದೆ. ಹಲವಾರು ವಿಚಾರಗಳು ತಾವೇನು ಹೇಳಿದಿರಿ, ನಮಗೂ ಸತ್ಯ ಹೇಳೋದಕ್ಕೆ ಅವಕಾಶ ಸಿಗ್ತದೆ. ಎರಡು ಥರದ ವ್ಯಕ್ತಿತ್ವಗಳಿದ್ದಾವೆ. ನೀವು ಭಗವದ್ಗೀತೆ ಕೋಟ್ ಮಾಡಿದ್ದಕ್ಕೆ ಒಂದು ಅರ್ಜುನ, ಇನ್ನೊಂದು ಕರ್ಣ. ಅರ್ಜುನ ಒಂದು ನಿಮಿಷ, ಅರ್ಜುನನ ಸ್ವಭಾವ ಏನು ಅಂತಂದರೆ ಹೊಗಳಿಕೆ ಬೇಕು ಅವನಿಗೆ. ನೀನು ವೀರ ಶೂರ, ನೀ ಇಟ್ಟ ಬಾಣ ಗುರಿ ತಪ್ಪೋದಿಲ್ಲ ಅಂತಂದು ಅವನು ಹೊಗಳಿ ಮೈದುಂಬಿಸಿದರೆ ಆವಾಗ ಬಾಣ ಹೊಡಿತಾನೆ. ಇನ್ನೊಬ್ಬ ಕರ್ಣ, ನಿನ್ನ ಕೈಲಿ ಆಗೋದಿಲ್ಲ, ಗುರಿನೇ ಇಲ್ಲ, ನಿನಗೆ ಹೊಡೆಯೋಕ್ಕಾಗಲ್ಲ ಅಂತಂದಾಗ ಅವನು ಹೊಡಿತಾನೆ. ನಾವು ಅದಕ್ಕೆ ಸೇರಿದವರು. ನೀವು ಟೀಕೆನೇ ಅಸ್ತ್ರ ಮಾಡ್ಕೊಳ್ತೀವಿ, ನಿಮ್ಮ ಟೀಕೆನೇ ಮೆಟ್ಲನ್ನು ಮಾಡ್ಕೊಂಡು ಎಸ್ ಅನ್ನು ಕಾಣ್ತೀವಿ ನಾವು. ಓಕೆ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.